ನಮಗೆ ವಿ ಆರ್ ಕನ್ಸರ್ನ್ ಅಬೌಟ್ ದಿ ಹೆಲ್ತ್ ಆಫ್ ದಿ ಪೀಪಲ್ ಇನ್ ಕರ್ನಾಟಕ. ಈ ರಾಜ್ಯದ ಜನರ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇದೆ. ಯಾವುದೇ ಕಾರಣಕ್ಕೆ ನಮ್ಮ ಪಾದಯಾತ್ರೆಯಿಂದ ಇದು ಉಲ್ಬಣ ಆಗಬಾರದಂತ ನೋಡ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ. ನಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ಕ್ರಮಗಳನ್ನು ತಕ್ಕೊಂಡಿದ್ರು ಕೂಡ ಅದಾಗ್ಬೋದೇನೋ ಅಂತಕ್ಕಂತ ನಮಗೆ ಅವಾಗ ಆತಂಕ ಇದೆ. ಈ ಕಾರಣದಿಂದ ನಾವು ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ. ಕೇಸ್ ಆಗ್ತಾರೆ ಅಂತಕ್ಕಂಥದಕ್ಕೋಸ್ಕರ ಅಲ್ಲ, ಅಥವಾ ಬಿಜೆಪಿಯವರು ಆದೇಶಗಳನ್ನು ಸರ್ಕಾರ ಆದೇಶಗಳನ್ನು ಹೊರಡಿಸಿದ್ದಾರೆ ನಿರ್ಬಂಧಗೊಳಿಸಿ ಅದ ಕಾರಣಕ್ಕೋಸ್ಕರ ಅಲ್ಲ. ಜನರ ಆರೋಗ್ಯದ ದೃಷ್ಟಿಯಿಂದ ಇದು ನಾವೆಲ್ಲೂ ಕೂಡ ಈ ರೋಗ ಉಲ್ಬಣಕ್ಕೆ ನಾವು ಕಾರಣಕರ್ತರು ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಜನರ ಹಿತದೃಷ್ಟಿಯಿಂದ ನಾವು ಈ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಜಾಸ್ತಿ ಇದೆ, ರಿಪೋರ್ಟ್ ಪ್ರಕಾರ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಬೆಂಗಳೂರು ನಗರಕ್ಕೆ ಇನ್ನೆರಡು ದಿನ ಬಿಟ್ಟ ತಕ್ಷಣ ಬೆಂಗಳೂರು ನಗರಕ್ಕೆ ಹೋಗ್ತೀವಿ. ಇವತ್ತು ಬಿಡದಿಗೆ ಹೋಗ್ತಿದ್ದೋ, ಬಿಡದಿಯಿಂದ ಕೆಂಗೇರಿಗೆ ಹೋಗ್ತಿದ್ದೋ, ಕೆಂಗೇರಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೋ. ಸೊ ಬೆಂಗಳೂರಿನಲ್ಲಿ ಕೂಡ ನಮ್ಮ ಪಾದಯಾತ್ರೆ ಇತ್ತು. 19ನೇ ತಾರೀಕು ಅಂತಿಮವಾಗಿ ನಾವು ಅಲ್ಲಿ ರ್ಯಾಲಿ, ನಮ್ಮ ರ್ಯಾಲಿ ಎಂಡ್ ಆಯ್ತಿತ್ತು, ನಮ್ಮ ಪಾದಯಾತ್ರೆ ಎಂಡ್ ಆಯ್ತಿತ್ತು. ಅಲ್ಲಿ ಒಂದು ದೊಡ್ಡ ರ್ಯಾಲಿ ಆಯ್ತು, ಸೇರ್ತಿದ್ರು, ಜನ ಸೇರ್ತಾ ಇದ್ರು ನ್ಯಾಷನಲ್ ಕಾಲೇಜು ಗ್ರೌಂಡ್ ನಲ್ಲಿ. ಸೊ ಅಲ್ಲಿ ಲಕ್ಷಾಂತರ ಜನ ಸೇರ್ಬಿಡ್ತಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ನಾಗರಿಕರಿಗೂ ಕೂಡ ಯಾವುದೇ ಕಾರಣಕ್ಕೆ ಅವರ ಮನಸ್ಸಿನಲ್ಲಿ ಬೇರೆ ಅಭಿಪ್ರಾಯ ಮೂಡಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲ ಸೀನಿಯರ್ ಲೀಡರ್ಸ್ಗಳ ಅಭಿಪ್ರಾಯವನ್ನು ಕೂಡ ಪಡೆದಿದ್ದೇವೆ. ಇವತ್ತು ಈ ಪಾದಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾ ಇದ್ದೀವಿ, ಇಲ್ಲಿ ಸ್ಥಗಿತಗೊಳಿಸ್ತಾ ಇದ್ದೀವಿ. ಮತ್ತೆ ಮೂರನೇ ಅಲೆ ಕಡಿಮೆ ಆದ ಮೇಲೆ, ಈ COVID-19 ನಿಯಮಾವಳಿಗಳು ಸಡಿಲ ಆದ ಮೇಲೆ ಮತ್ತೆ ರಾಮನಗರದಿಂದಲೇ ನಮ್ಮ ಪಾದಯಾತ್ರೆ ಉಳಿದ ಅವಧಿ ಮುಂದುವರಿಯುತ್ತದೆ. ಇವತ್ತು 4 ದಿನ ಆಗಿತ್ತು, ಇನ್ನು ಎಷ್ಟು 7 ದಿನ ಮಾಡಬೇಕಾಗಿತ್ತು, ಮತ್ತೆ 7 ದಿನಗಳು ಮುಂದುವರಿಯುತ್ತವೆ. ಸೊ ಇದಕ್ಕೆ ನಮ್ಮ ಕಾರ್ಯಕರ್ತರು ಪಾಪ ಬಹಳ ಉತ್ಸಾಹದಿಂದ ಇವತ್ತು ಭಾಗವಹಿಸಬೇಕು ಅಂತ ಬಂದಿದ್ರು. ನಾನು ಅವರಲ್ಲಿ ವಿನಂತಿಸ್ತೇನೆ, ನೀವು ಯಾರು ಕೂಡ ಉತ್ಸಾಹ ಕಳ್ಕೋಬೇಡಿ, ನಾವು ಮತ್ತೆ ಪ್ರಾರಂಭ ಮಾಡ್ತೀವಿ. ರಾಮನಗರದಿಂದ ಎಲ್ಲಿ ನಿಂತಿದೆ ಅಲ್ಲಿಂದಲೇ ಪ್ರಾರಂಭ ಮಾಡ್ತೀವಿ, ಮತ್ತೆ ಎಲ್ಲಿ ಕೊನೆಗೆ ಆಗ್ತದೆ ಅಂತ ಹೇಳಿದ್ದು ಅಲ್ಲೇ ಕೊನೆ ಆಗ್ತದೆ. ನಿಮ್ಮ ಸಹಕಾರ, ಇವತ್ತಿನ ಹೆಂಗೆ ಸಹಕಾರ ಕೊಟ್ಟಿದ್ದೀರಿ, ಎಷ್ಟು ಉತ್ಸಾಹದಿಂದ ಭಾಗವಹಿಸಿದ್ರಿ, ಮುಂದಿನ ಕೂಡ ನಿಮ್ಮ ಸಹಕಾರ ಮತ್ತೆ ಉತ್ಸಾಹ ಆಗಿದೆ, ಇದೇ ರೀತಿ ಇರಲಿ ಅಂತ ಹೇಳ್ತಾ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನಪರವಾಗಿತ್ತು.